ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 36 ಎದೆ ಸುತ್ತಳತೆಯ ಬ್ಲೌಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಪ್ಪರ್ ಚೆಸ್ಟ್ 36 ಇದೆ. ಈ ರೀತಿ ಇರೋ ಬ್ಲೌಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನೋಡಿ, ಮೆಜರ್ಮೆಂಟ್ ಈ ರೀತಿ ಇದೆ. ಲೆಂತ್ 14 ಇಂಚಸ್, ಅಪ್ಪರ್ ಚೆಸ್ಟ್ 36, ವೆಸ್ಟ್ ಸೊಂಟ 32, ಸ್ಲೀವ್ಸ್ 11 ಇಂಚು, ಲೂಸು 5, ಕೈ ಸುತ್ತಳತೆ ಇಲ್ಲಿ ಕೆಳಗಡೆ ಲೂಸು 5, ಬ್ಯಾಕ್ ನೆಕ್ 11 ಇಂಚು, ಫ್ರಂಟ್ ನೆಕ್ 7 ಇಂಚು. ಈ ರೀತಿ ಮೆಜರ್ಮೆಂಟ್ ಇದೆ ಬ್ಲೌಸ್ ಅನ್ನೋದು. ಇದನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಮೊದಲು ನಾವು ಲೆಂತ್ ಅನ್ನೋದು ಬ್ಲೌಸ್ ಮಾರ್ಕ್ ಮಾಡಬೇಕು. ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಕೆಳಗಡೆ 1/2 ಇಂಚಷ್ಟು ಮಾರ್ಕ್ ಮಾಡಿ ಕೆಳಗಡೆಯಿಂದ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಈಗ ನೀವು ಲೆಂತ್ ಎಷ್ಟು ಬೇಕು ನೋಡಿ, 14 ಇದೆ. 14 ಇಂಚ್ಗೆ 1/2 ಇಂಚ್ ಅನ್ನೋದು ಆ್ಯಡ್ ಮಾಡಿ, ಯಾಕಂದರೆ ಮೇಲ್ಗಡೆ ಶೋಲ್ಡರ್ ಅನ್ನೋದು ಜಾಯಿಂಟ್ ಮಾಡಬೇಕಲ್ಲ, ಅದರಿಂದ ಒಂದು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಅನ್ನೋದು ಮಾಡಿ. ಇಲ್ಲಿ ನೋಡಿ, ಇಲ್ಲಿ 14 ಇದೆ, ಇಲ್ಲಿ 14.5 ಇದೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಈ ಕಡೆನೂ ಸೇಮ್ 14.5ಗೆ ಒಂದು ಮಾರ್ಕ್ ಅನ್ನೋದು ಮಾಡಿ. ಆವಾಗ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ನೀವು ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ವಿ. ಈ ಸೊಂಟದ ಸುತ್ತಳತೆ ಎಷ್ಟಿದೆ? 32 ಇದೆ. 32ನ 4 ಭಾಗ ಮಾಡಬೇಕಾಗುತ್ತೆ. ನೀವು 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 8 ಇಂಚ್ ಬರುತ್ತೆ. ಅದೇ 8 ಇಂಚಿನ ಇಲ್ಲಿ ಸೊಂಟದ ಹತ್ರ ಮಾರ್ಕ್ ಮಾಡಿ. ಸೊಂಟದ ಹತ್ರ 8 ಇಂಚು. ಸೊಂಟದ ಸುತ್ತಳತೆ 32 ಇದೆ. 32ನ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. 8 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿ. ಇಲ್ಲಿ ಹಿಂದೆಗಡೆ ಡಾಟ್ಸ್ ಇಡೋದಕ್ಕೋಸ್ಕರ, ಅದೇ ರೀತಿ ಮಾರ್ಜಿನ್ಗೋಸ್ಕರ ನೀವು ಕ್ಲಾತ್ ಎಷ್ಟು ಬೇಕೋ ಅಷ್ಟನ್ನು ಬಿಡಿ. ಇಲ್ಲಿ ನಾನು 1 ಇಂಚು ಮಾರ್ಕ್ ಮಾಡಿದ್ದೀನಿ. ಅದೇ ರೀತಿ ಇದು ಶೋಲ್ಡರ್ ಹಾರ್ಮೋಲ್ ಎಷ್ಟು ಆಗಬೇಕು ಅಂದರೆ, ಇದು 36 ಇಂಚ್ ಇದೆ. 36ನ ಅಪ್ಪರ್ ಚೆಸ್ಟನ್ನು ಯಾವಾಗಲೂ 6 ಇಂದ ಡಿವೈಡ್ ಮಾಡಬೇಕು. ನೀವು 6 ಇಂದ ಡಿವೈಡ್ ಮಾಡಿದಾಗ 6 ಬರುತ್ತೆ. 6ನ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಬಿಡಿ ನೀವು. ಇಲ್ಲ ನಿಮಗೆ ಶೋಲ್ಡರ್ ಜಾಸ್ತಿ ಆಗುತ್ತೆ ಅನ್ನೋದ್ರೆ, ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನೀವು 5.5 ಇಟ್ಟು ನಿಮಗೆ ಕರೆಕ್ಟಾಗಿ ಬರುತ್ತೆ, ಇಲ್ಲ 6 ಇಟ್ಟು ಕರೆಕ್ಟಾಗಿ ಬರುತ್ತೆ. ಈಗ ನಾನು 6ವರೆಗೂ ಮಾರ್ಕ್ ಮಾಡ್ತಿದ್ದೀನಿ ಇದನ್ನು. ನೋಡಿ, 6 ಇಂಚ್ ಮಾರ್ಕ್ ಮಾಡಿ. ನಿಮಗೆ ಬೇಕು ಅಂದರೆ ಇಲ್ಲಿ 5.5 ಮಾರ್ಕ್ ಮಾಡಿ. ಮೀಡಿಯಮ್ ಸೈಜ್ ಆಗಿರೋದ್ರಿಂದ 5.5 ಮಾರ್ಕ್ ಮಾಡಿದ್ರು ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಸೇಮ್ ಮೆಜರ್ಮೆಂಟ್ ಇಲ್ಲಿ 6 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಹಾರ್ಮೋಲು ಡೌನ್ ಅನ್ನೋದು 6 ಇಂಚ್ಗೆ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನೆಕ್ ಇಡಬೇಕಲ್ಲ, ನೀವು ಇಲ್ಲಿಂದ ಏನು ಮಾಡ್ತೀರಿ, ಇಲ್ಲಿ ಶೋಲ್ಡರ್ ನಿಮ್ಗೆ ಎಷ್ಟು ಬೇಕೋ ನೋಡಿ. ಶೋಲ್ಡರು 3 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರು 3 ಇಂಚ್ ಸಾಕು. 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇದು 3 ಇಂಚು ನೆಕ್ಕನ್ನು ಮಾರ್ಕ್ ಮಾಡ್ಬೋದು. ಸೇಮ್ ಇಲ್ಲಿಂದ ಇಲ್ಲಿ ಮಿಡಲ್ ತಗೋಬೋದು, ಇಲ್ಲಾಂದರೆ ಇಲ್ಲಿ 2 ಮುಕ್ಕಾಲ್ವರೆಗೂ ಇಡಿ. ಸ್ಟಿಚಿಂಗ್ ಆಗೋ ಅಷ್ಟೊತ್ತಿಗೆ ನಿಮಗೆ ಕರೆಕ್ಟಾಗಿ 3 ಇಂಚ್ ಅನ್ನೋದು ಬರುತ್ತೆ. ನೋಡಿ, ನೆಕ್ ಅನ್ನೋದು 2 ಮುಕ್ಕಾಲಿಗೆ ಮಾರ್ಕ್ ಮಾಡ್ತಿದ್ದೀನಿ. ಮಾರ್ಕ್ ಮಾಡಿಬಿಟ್ಟು ನೆಕ್ ಲೆಂತ್ ಎಷ್ಟಿದೆ? ಬ್ಯಾಕ್ ನೆಕ್ ಲೆಂತ್ 11 ಇಂಚ್ ಇದೆ. 11 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿ, ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಈಗ ಇಲ್ಲಿ ನೆಕ್ ಪಾರ್ಟನ್ನು ನೀವು ಲೈನ್ ಅನ್ನೋದು ಹಾಕಿ. ಈ ರೀತಿ ಲೈನ್ ಹಾಕಬೇಕಾಗುತ್ತೆ. ಇಲ್ಲಿ ನಾನು ನೆಕ್ ಅನ್ನೋದು ಅಗಲ ತಾಂಡಿದ್ದೀನಿ, 2 ಮುಕ್ಕಾಲು ತಾಂಡಿದ್ದೀನಿ. ಸ್ಟಿಚಿಂಗ್ ಆದಮೇಲೆ 3 ಇಂಚ್ವರೆಗೂ ಬರುತ್ತೆ. ಇದು ಶೋಲ್ಡರ್ ಡ್ರಾಪ್ ಬರಲ್ವಾ ಅಂತ ಕೇಳ್ಬೋದು. ನೀವು ನೆಕ್ ಇಲ್ಲಿ ಶೋಲ್ಡರ್ ಇಟ್ಟಿರ್ತೀರಲ್ಲ, ಇದರಲ್ಲಿ ಹಾಫ್ ತಗೊಂಡು ನೀವು ಮಾರ್ಕ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಇಲ್ಲಿ ಶೋಲ್ಡರ್ಗೋಸ್ಕರ 3 ಇಂಚ್ ಬಿಡಿ, ಉಳಿದಿರೋದು ನೆಕ್ಗೆ ತಗೊಳ್ಳಿ. ನಿಮಗೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಆಗೋ ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಒಂದು 1/2 ಇಂಚ್ ಹೋಗುತ್ತೆ, ಇಲ್ಲಿ ಬರೋ ಅಷ್ಟೊತ್ತಿಗೆ 2.5 ಇಂಚು ಕರೆಕ್ಟಾಗಿ ನಿಮಗೆ ಶೋಲ್ಡರ್ ಹತ್ರ ಕೂರುತ್ತೆ. ಅದರಿಂದ ನಿಮ್ಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಶೋಲ್ಡರ್ ಡ್ರಾಪ್ ಬಂತು ಅಂದರೆ ಇಲ್ಲಿ 1/2 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿ, ಕಟಿಂಗ್ ಅನ್ನೋದು ಮಾಡಿ. ಆವಾಗ ನಿಮಗೆ ಈ ರೀತಿ ಕ್ಲಾಸಲ್ಲಿ ನೀವು ಸ್ಟಿಚ್ ಹಾಕಿದಾಗ ನಿಮಗೆಲ್ಲ ಶೋಲ್ಡರ್ ಡ್ರಾಪು ಬರೋದಿಲ್ಲ. ಇದು ನೆಕ್ ಅನ್ನೋದು ನಾನು ಇದೇ ರೀತಿ, ಇದು ನನ್ನ ಬ್ಲೌಸ್ ಅಳತೆ ಸೈಜ್ ಇದೆ, ನಾನು ಇದೇ ರೀತಿ ಮಾರ್ಕ್ ಮಾಡ್ತೀನಿ, ಎಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಈ ರೀತಿ ಆದಮೇಲೆ ನಿಮಗೆ ನೆಕ್ ಯಾವ ಶೇಪ್ ಬೇಕು ಆ ರೀತಿ ಮಾರ್ಕ್ ಅನ್ನೋದು ಮಾಡಿ.
ಇಲ್ಲಿ ಈ ರೀತಿ ರೌಂಡ್ ಶೇಪ್ ಮಾಡಿದ್ಮೇಲೆ ಅಪ್ಪರ್ ಚೆಸ್ಟ್ ಎಷ್ಟಿದೆ? 36 ಇದೆ. 36ನ ನಾಲ್ಕು ಭಾಗ ಮಾಡಬೇಕು. ನಾಲ್ಕು ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಈ 9 ಇಂಚನ್ನ ಇಲ್ಲಿ ಮಾರ್ಕ್ ಮಾಡಿ. ಅದೇ ರೀತಿ ನೀವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿ, ಈ ರೀತಿ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ. ಈಗ ಇದಿಷ್ಟು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನೆಕ್ ಲೆಂತ್ ಜಾಸ್ತಿ ಇಟ್ಟಿರೋದ್ರಿಂದ ನಾವು ಇಲ್ಲಿ 1 ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 6 ಹತ್ರ 3ಗೆ ಒಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿಂದ ಈ ರೀತಿ 6 ಶೇಪ್ ಅನ್ನೋದು ತೆಗೀರಿ. ನೀವು ಒಂದ್ಸಲ ಇದನ್ನ ಚೆಕ್ ಮಾಡಿ, 8 ಕಾಲು ಬರುತ್ತೆ. ಇದಾದ್ಮೇಲೆ ಇಲ್ಲಿ ಒಂದು ಮಿಡಲ್ ಡಾಟ್ ಅನ್ನೋದು ಇಟ್ಬಿಡಿ. ಇಲ್ಲಿ 9 ಇದೆ, ಮಿಡಲ್ ಡಾಟು 4.5 ಬರುತ್ತೆ. ಇಲ್ಲಿ ಲೆಂತ್ ಅನ್ನೋದು ನೀವು 3.5 ಇಂದ 4 ಇಂಚ್ವರೆಗೂ ಮಾರ್ಕ್ ಮಾಡಿ. ನೋಡಿ ಈ ರೀತಿ ಮಾರ್ಕ್ ಮಾಡಿ. ಇಲ್ಲಿ 1/2 ಇಂಚು, ಈ ಕಡೆ 1/2 ಇಂಚು ಸ್ಟಿಚಿಂಗ್ ಹೋದಾಗ ಇಲ್ಲಿ 1 ಇಂಚ್ ಕಡಿಮೆ ಆಗುತ್ತೆ, ಅಲ್ಲಿಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಇದನ್ನು ನೀವು ಬ್ಯಾಕ್ ಪಟ್ ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಇದನ್ನು ಕಟ್ ಮಾಡಿ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡಿದ್ವಿ. ಇಲ್ಲಿ ಟಕ್ ಇಟ್ಕೊಂಬಿಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಇಲ್ಲಿ ಕ್ರಾಸಲ್ಲಿ ಕಟ್ ಮಾಡಿ, ಶೋಲ್ಡರ್ ಡ್ರಾಪ್ ಬಂದರೆ ಇದೆಲ್ಲ ಸೇಮ್ ಮೆಜರ್ಮೆಂಟ್ ಅನ್ನೋದು ಬ್ಯಾಕ್ ಪಾರ್ಟ್ ಬರುತ್ತೆ. ಇದು ನಿಮ್ಗೆ ಅರ್ಥ ಆಯ್ತಲ್ಲ, ನೆಕ್ ಅನ್ನೋದು ನೀವು ಅಗಲ ಇಟ್ಟರು ಶೋಲ್ಡರ್ ಡ್ರಾಪು ಬರೋದಿಲ್ಲ. ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ನೀವು ಟೋಟಲ್ ಇಟ್ಟಿರ್ತೀರಲ್ಲ ಇಲ್ಲಿ ಶೋಲ್ಡರ್ ಹತ್ರ, ಈ ಟೋಟಲಲ್ಲಿ 1/2 ಮಾರ್ಕ್ ಮಾಡಿದ್ರು ನಿಮಗೆ ಶೋಲ್ಡರ್ ಡ್ರಾಪು ಬರೋದಿಲ್ಲ. ಇಲ್ಲಿ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡಿ ಸ್ಟಿಚಿಂಗ್ ಆಗೋಷ್ಟೊತ್ತಿಗೆ ಇಲ್ಲಿಗೆ ಬರುತ್ತೆ. ನಿಮ್ಗೆ ಇದು ಶೋಲ್ಡರ್ ಕ್ಲಾತು 2.5 ಇಂಚ್ ಬರುತ್ತೆ. ಅದು ನಿಮ್ಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ. ಇದು ನಿಮಗೆ ಇಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಬೇಕು ಅನ್ನಂಗಿದ್ರೆ ಇಲ್ಲಿ ಇಲ್ಲ ಅಷ್ಟು ನೀವು ಕಡಿಮೆ ಮಾಡಿ ಶೋಲ್ಡರ್ ಅನ್ನೋದು. ಇಲ್ಲ ನಿಮಗೆ 6 ಇಂಚ್ ಬೇಡ, 5.5 ಇಡ್ತೀವಿ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಮ್ಗೆ ಶೋಲ್ಡರ್ ಅಗಲ ಆಗುತ್ತೆ ಅನ್ನೋಗಿದ್ರೆ 5.5 ಇಂಚ್ ಇಟ್ಟು ಕಟ್ ಮಾಡಿ ನೆಕ್ ಎರಡೂವರೆ ತಗೊಂಡ್ರೆ ಇದು ಶೋಲ್ಡರ್ 3 ಇಂಚ್ ತಗೊಂಡ್ರು ನಿಮ್ಗೆ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇನ್ನೂ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇಲ್ಲಿ 6 ಇಂಚ್ವರೆಗೂ ಇಡಿ ನೀವು. ಇಲ್ಲಿ ನೆಕ್ ಹತ್ರ ಸ್ವಲ್ಪ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೆಕ್ ಅಳತೆ ಎಷ್ಟು ಬೇಕು, ಶೋಲ್ಡರ್ ಎಷ್ಟು ಬೇಕು ನೋಡಿಬಿಟ್ಟು ನೀವು ಅಳತೆ ಇಟ್ಟು ಕಟ್ ಮಾಡಿ. ಈ ರೀತಿ ಮಾಡಿದ್ರು ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ 2 ಮೆಜರ್ಮೆಂಟ್ ಮಾಡಿದ್ರು ಈ ಮೀಡಿಯಮ್ ಸೈಜ್ ಬ್ಲೌಸ್ಗಳು ಬರುತ್ತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೇ ಮಾಡಿ ಆದಷ್ಟು ನಿಮಗೆ ಬ್ಲೌಸ್ಗಳು ಕರೆಕ್ಟಾಗಿ ಬರುತ್ತೆ. ಇದಿಷ್ಟಾದಮೇಲೆ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಬಿಟ್ಟು ಇದನ್ನೆಲ್ಲ ನೀವು ಮಾರ್ಕ್ ಮಾಡಿ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ನೀವು ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡಿದ್ವಿ. ಬ್ಯಾಕ್ ಪಾರ್ಟು ತೆಗೆದ್ಬಿಡಿ, ಇಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಹಾಕಿದ್ಮೇಲೆ ಇಲ್ಲಿ 1.5 ಇಂಚ್ ಅನ್ನೋದು ಬಿಡಿ, ಯಾಕಂದರೆ ಇಲ್ಲಿ ನೀವು ಕ್ರಾಸ್ ಪಟ್ಟಿ ಅನ್ನೋದು ಇಡೋದ್ರಿಂದ ಇಲ್ಲಿ 1.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಈ 1.5 ಇಂಚ್ನ ತೆಗೆದ್ಬಿಡಿ. ನೋಡಿ ಬ್ಲೌಸ್ ಲೆಂತ್ ಅನ್ನೋದು 13 ಇಂಚ್ ಬರುತ್ತೆ. ಫ್ರಂಟ್ ಪಾರ್ಟು 13 ಇಂಚ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು 1 ಇಂಚ್ ಇಟ್ಟಿದ್ವಲ್ಲ, ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡಿ. ಈ ರೀತಿ 1/2 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಕ್ರಾಸ್ ಅನ್ನೋದು ತೆಗೀರಿ. ಫ್ರಂಟ್ ಪಾರ್ಟಲ್ಲಿ ಇಲ್ಲಿಂದ ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ಬಂದು ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪನೇ ಬರಬೇಕು. ಈ ರೀತಿ ಮಾರ್ಕ್ ಅನ್ನೋದು ಮಾಡಿ. ಇದಿಷ್ಟಾದ್ಮೇಲೆ ಈಗ ನೋಡಿ, ನೆಕ್ ಲೆಂತ್ ಎಷ್ಟಿದೆ? 7 ಇಂಚ್ ಇದೆ. 7 ಇಂಚ್ಗೆ 1/2 ಇಂಚ್ ಆ್ಯಡ್ ಮಾಡಿ, ಯಾಕಂದರೆ ಮೇಲ್ಗಡೆ ಸ್ಟಿಚಿಂಗ್ಗೋಸ್ಕರ 1/2 ಇಂಚ್ ಆ್ಯಡ್ ಮಾಡಿಬಿಟ್ಟು ನಾವು ಇಲ್ಲಿ 7.5 ಒಂದು ಮಾರ್ಕ್ ಮಾಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಹಾಕ್ಬಿಟ್ಟು ಇಲ್ಲಿ ನೀವು ರೌಂಡ್ ನೆಕ್ಕು ಯಾವ ರೀತಿ ಬೇಕು, ಫ್ರಂಟಲ್ಲಿ ನಿಮಗೆ ಯಾವ ರೀತಿ ನೆಕ್ ಬೇಕು ಅದೇ ರೀತಿ ಮಾರ್ಕ್ ಅನ್ನೋದು ಮಾಡಿ. ಇದಿಷ್ಟು ಆದಮೇಲೆ ಇಲ್ಲಿ ನೋಡಿ, 1.5 ಇಂಚ್ಗೆ ಇಲ್ಲ 1 ಇಂಚ್ಗೆ ಮಾರ್ಕ್ ಮಾಡಿ. ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿ. ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ತಿದ್ದೀನಿ ನಾನು. ಇದು ಲೆಂತ್ ಅನ್ನೋದು ನೋಡಿ 4.5 ಬರುತ್ತೆ. ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡಿದ್ದೀನಿ. ಅದೇ ರೀತಿ ಈ ಕಡೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿ.
ಈಗ ನಾವಿದು ಮಿಡಲ್ ಚೆಸ್ಟ್ ಇಡಬೇಕಲ್ಲ, ಮಿಡಲ್ ಡಾಟ್ ಇಡಬೇಕು ಅಂದರೆ ಹತ್ತಿದೆ ನೋಡಿ, ಹತ್ತರಲ್ಲಿ ಮೂರು ಭಾಗ ಮಾಡಿ ಇದನ್ನು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಮೂರು ಕಾಲು ಬರುತ್ತೆ, ಮೂರು ಕಾಲು ಈ ಕಡೆ ಗೆರೆಗೆ ಸೆಂಟ್ರ್ ಬರುತ್ತೆ. ಇಲ್ಲಿ ಮೂರು ಕಾಲು ಹತ್ರ ಒಂದು ಮಾರ್ಕ್ ಮಾಡಿ ಮೂರು ಭಾಗ ನಾವು ಮಾಡಬೇಕು. ಇಲ್ಲಿ ಮಿಡಲ್ ಚೆಸ್ಟ್ ಅನ್ನೋದು ಬರುತ್ತೆ, ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ ಕಡೆ ನೀವು ಒಂದು ಕಾಲು ಒಂದು ಕಾಲು ಇಲ್ಲ ಒಂದು ಇಂಚು ನೀವು ಮಾರ್ಕ್ ಅನ್ನೋದು ಮಾಡಿ. ಇಲ್ಲಿ ಡಾಟ್ಗೋಸ್ಕರ ಈ ಕಡೆ ಒಂದು ಇಂಚು, ಈ ಸೈಡ್ ನೋಡಿ ಎರಡು ಕಡೆ ಒಂದು ಒಂದು ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಲೆಂತ್ ಎಷ್ಟು ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿ. ಇಲ್ಲಿ ಎರಡೂವರೆ ಹತ್ರ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ ಚೆಸ್ಟ್ ಪಾಯಿಂಟ್ ಅನ್ನೋದು, ಚೆಸ್ಟ್ ಪಾಯಿಂಟ್ ಅನ್ನೋದು ಬರುತ್ತೆ. ಇಲ್ಲಿ ನಿಮಗೆ ಮಿಡಲ್ ಡಾಟು ಈ ರೀತಿ ಅದು ಮೂರು ಭಾಗ ಮಾಡಿ ಇಟ್ಟಾಗ ನಿಮಗೆ ಶೋಲ್ಡರ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಮಾರ್ಕ್ ಮಾಡಿದಾಗ ನಿಮಗೆ ಶೋಲ್ಡರ್ ಪಾಯಿಂಟ್ಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಈ ರೀತಿ ಇಲ್ಲೊಂದು ಡಾಟ್ ಹಾಕ್ಬಿಡಿ. ಇಲ್ಲಿ ಎರಡು ಇಂಚ್ವರೆಗೂ ಮಾರ್ಕ್ ಮಾಡಿ, ಅದೇ ರೀತಿ ಇಲ್ಲಿ ಮಿಡಲ್ ಡಾಟ್ ಅನ್ನೋದು ಹಾಕ್ಬಿಟ್ಟು ಇಲ್ಲಿ ನಾಲ್ಕೂವರೆ ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲಿ ನೀವು ಈ ರೀತಿ ಕ್ರಾಸಲ್ಲಿ ಹಾಕಿ ಫೋರ್ತ್ ಡಾಟ್ ಅನ್ನೋದು ಹಾಕಿ. ಇದಿಷ್ಟು ಮಾರ್ಕ್ ಮಾಡಿದ್ಮೇಲೆ ಈಗ ಇಲ್ಲಿಂದ ಇದನ್ನು ನೀವು ಜಾಯಿಂಟ್ ಮಾಡಿ ಈ ರೀತಿ ರೌಂಡ್ ಶೇಪ್ ಅನ್ನೋದು ಬರಲಿ ನೋಡಿ. ಇಲ್ಲಿಗೆ ಈ ರೀತಿ ಕ್ರಾಸಲ್ಲಿ ಮಾಡಿ ಈ ರೀತಿ ಮಿಡಲ್ ಡಾಟ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ನೀವು ಇದು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಈ ರೀತಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದಿಷ್ಟು ಫ್ರಂಟ್ ಪಾರ್ಟ್ ಹರ್ತಾ ಇದ್ದಲ್ಲ ನೋಡಿ, ಇದನ್ನು ನೀವು ಮೂರು ಭಾಗ ಮಾಡಬೇಕಾಗುತ್ತೆ. ಮೂರು ಭಾಗ ಮಾಡಿ ಇಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿ ಎರಡೂವರೆ ಇಂಚ್ ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾಡಿದಾಗ ಡಾಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದಿಷ್ಟು ಆದಮೇಲೆ ಈಗ ಇದನ್ನು ಕಟ್ ಮಾಡಿ, ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡಿ. ಇದನ್ನು ಮೂರು ಭಾಗ ಮಾಡಿ ಇಲ್ಲ ಇಲ್ಲಿ ಶೋಲ್ಡರಲ್ಲಿ ಮಿಡಲ್ ತಗೊಳ್ಳಿ, ಇಲ್ಲ ಇಲ್ಲಿ ಎರಡೂವರೆ ಇಂಚ್ ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ ನೋಡಿ. ಇಲ್ಲಿ ಎರಡೂವರೆ ಇಂಚ್ ಬಿಟ್ಟು ನಿಮ್ಗೆ ಇಲ್ಲಿ ಎಷ್ಟು ಬೇಕು ನಿಮ್ದು ಅಳತೆ ನೋಡಿಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಮಾಡಿಬಿಟ್ಟು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನೀವು ಕಟ್ಟಿಂಗ್ ಅನ್ನೋದು ಮಾಡಿ. ಫ್ರಂಟ್ ಪಾರ್ಟು ಚೆಸ್ಟ್ ಪಾರ್ಟ್ ಹತ್ರ ಕರೆಕ್ಟಾಗಿ ಬರುತ್ತೆ. ಹೀಗಿದನ್ನು ಕಟ್ ಮಾಡಿ, ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಕಟ್ ಮಾಡಿದ್ವಿ. ಈ ರೀತಿ ಕಟ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಶೋಲ್ಡರಿಂದ ಇಲ್ಲಿ ಸೆಂಟ್ರಿಗೆ ಫೋಲ್ಡ್ ಮಾಡಬೇಕು. ನೀವು ಸ್ಟಿಚ್ ಹಾಕ್ಬೇಕಂದ್ರೆ ಯಾವಾಗಲೂ ನೋಡಿ, ಇಲ್ಲಿ ಶೋಲ್ಡರ್ ಅನ್ನೋದು ಕ್ಲಾತ್ ಇಲ್ಲಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ನೋಡಿ, ಈ ರೀತಿ ಇಟ್ಬಿಟ್ಟು ನೋಡಿ, ಈ ರೀತಿ ಸ್ವಲ್ಪ ಸ್ಟಿಚ್ ಹಾಕ್ಬಿಟ್ಟು ಈ ರೀತಿ ಇಟ್ಬಿಟ್ಟು ನೀವು ಸ್ಟಿಚ್ ಹಾಕಿದಾಗ ನಿಮಗೆ ಚೆಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ನಿಮಗೆ ಮಿಡಲಲ್ಲಿ ಬರುತ್ತೆ. ಇಲ್ಲಿ ಶೋಲ್ಡರು ಮಿಡಲ್ ಇರಬೇಕು ನೋಡಿ. ಈ ರೀತಿ ಮಿಡಲ್ ಇಟ್ಬಿಟ್ಟು ನೀವು ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗು ತೋರಿಸ್ತೀನಿ, ಆವಾಗ ನೋಡಿ. ಈ ರೀತಿ ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು. ಒಂದ್ಸಲ ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ, ಬ್ಯಾಕ್ ಪಾರ್ಟ್ ಮೇಲೆ ನೋಡಿ. ಇಲ್ಲಿ ಶೋಲ್ಡರ್ ಎರಡು ಸೇಮ್ ಬಂದಿರಬೇಕು ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ಇಲ್ಲಿ ಅರ್ಧ ಇಂಚ್ ಅನ್ನೋದು ತೆಗೆದಿದ್ದೀವಿ. ಅದೇ ರೀತಿ ಸ್ಟಿಚಿಂಗ್ ಪಾಯಿಂಟ್ ಅನ್ನೋದು ನೋಡಿ ಎಲ್ಲಿದೆ ಅಂತ. ಇಲ್ಲಿಂದ ನೋಡಿ ಸ್ಟಿಚಿಂಗ್ ಪಾಯಿಂಟ್ ಅನ್ನೋದು ಇಲ್ಲಿಗೆ ಬರುತ್ತೆ. ಅಲ್ಲಿಗೆ ಇದು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ಟಿಂಗ್ ಆಯಿತು. ಈಗ ಕ್ರಾಸ್ ಪಟ್ಟಿ ಕಟ್ ಮಾಡೋಣ. ಕ್ರಾಸ್ ಪಟ್ಟಿಗೋಸ್ಕರ ಮಾಮೂಲಿ ನೀವು ಇಲ್ಲಿ ಮೆಜರ್ಮೆಂಟ್ ತಗೋತೀರಲ್ಲ ಆ ರೀತಿ ತಗೊಂಬಿಟ್ಟು ಇದನ್ನು ಕಟ್ಟಿಂಗ್ ಅನ್ನೋದು ಮಾಡೋಣ. ಇಲ್ಲಿ ಫ್ರಂಟಲ್ಲಿ ಎಷ್ಟಿದೆ, ಎರಡೂವರೆ ಇದೆ, ಈ ಕಡೆ ಎರಡು ಇಂಚು, ಇಲ್ಲಿ ಒಂದು ಕಾಲು ಇಂಚು. ಈ ರೀತಿ ಮೆಜರ್ಮೆಂಟ್ ತಗೊಂಬಿಟ್ಟು ನೀವು ಕ್ರಾಸ್ ಪಟ್ಟಿ ಅನ್ನೋದು ಸಣ್ಣ ಬೇಕು ಅಂದರೆ ಈ ರೀತಿ ಅಳತೆ ತಗೊಂಡು ಕಟ್ ಮಾಡಿ. ಕ್ರಾಸ್ ಪಟ್ಟಿಗೋಸ್ಕರ ಈ ರೀತಿ ತಗೊಂಡು ನೋಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿದೀವಲ್ಲ, ಇಲ್ಲಿ ಸ್ಟ್ರೈಟ್ ಲೈನು ಅದೇ ರೀತಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಹನ್ನೊಂದು ಇಂಚ್ ಇದೆ, ಹನ್ನೊಂದರಲ್ಲಿ ಎರಡು ಇಂಚ್ ಅನ್ನೋದು ತೆಗೀರಿ, ಯಾಕಂದರೆ ಅದು ಸ್ಟಿಚಿಂಗ್ ಹೋಗುತ್ತೆ. ಅದರಿಂದ ಎರಡು ಇಂಚ್ ತಗೋಬಿಟ್ಟು ನೋಡಿ, ಇಲ್ಲಿ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿ. ಇಲ್ಲಿ ಒಂಬತ್ತು ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಒಂಬತ್ತು ಇಂಚ್ ಹತ್ರ. ಇದು ಎರಡೂವರೆ ಇದೆ, ಇಲ್ಲಿ ಮೂರು ಕಾಲುವರೆಗೂ ಮುಕ್ಕಾಲು ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಮೂರು ಕಾಲು ಮಾರ್ಕ್ ಮಾಡಿ. ಇದು ಎರಡು ಇಂಚ್ ಇದೆ, ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿ. ಇದೆರಡು ಮಿಡಲಲ್ಲಿ, ಇಲ್ಲಿ ಮಿಡಲಲ್ಲಿ ಎರಡು ಕಾಲು ಮಾರ್ಕ್ ಮಾಡಿ. ಎರಡು ಕಾಲು
ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇದನ್ನು ನೀವು ಈ ರೀತಿ ಕ್ರಾಸಲ್ಲಿ ಕ್ರಾಸ್ ಪಟ್ಟಿ ಅನ್ನೋದು ಕಟ್ ಮಾಡಿ. ನಿಮಗೆ ಕ್ರಾಸ್ ಪಟ್ಟಿ ದೊಡ್ಡದು ಬೇಕು ಅಂದರೆ ಮೂರುವರೆ ಮೂರಿಡ್ರಿ. ಈ ಬ್ಲೌಸ್ ಅಳತೆ ಪ್ರಕಾರ ಮಾಡ್ತೀವಿ ಅಂದರೆ ನೋಡಿ ಈ ರೀತಿ ನೀವು ಸ್ಟಿಚಿಂಗ್ ಮಾರ್ಜಿನು ಸೇರಿಬಿಟ್ಟು ಈ ರೀತಿ ಇಟ್ಟು ಕ್ರಾಸ್ ಪಟ್ಟಿನ ಕಟ್ ಮಾಡಿ ನೋಡಿ. ಈಗ ಕ್ರಾಸ್ ಪಟ್ಟಿ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಈ ಮಾರ್ಕಿಂಗಿನೀಗ ಕಟ್ ಮಾಡಿ ನೋಡಿ. ಇಲ್ಲಿ ಕ್ರಾಸ್ ಪಟ್ಟಿ ಅನ್ನೋದು ಕಟ್ ಮಾಡೋಣ. ಈ ರೀತಿ ಕಟ್ಟಿಂಗ್ ಆದಮೇಲೆ ಈಗ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಣ. ಸ್ಲೀವ್ಸ್ಗೋಸ್ಕರ ಕ್ಲಾತನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಲೀವ್ಸನ್ನ ಫೋಲ್ಡ್ ಮಾಡಿಬಿಟ್ಟು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡಿ. ಸ್ಲೀವ್ಸ್ ಲೆಂತ್ 11 inches ಇದೆ. ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಈ ರೀತಿ ಹಾಕಿದ್ಮೇಲೆ ಸ್ಲೀವ್ಸ್ ಲೆಂತ್ 11 inches ಇದೆ. 11 inches ಅರ್ಧ ಇಂಚ್ ಆ್ಯಡ್ ಮಾಡಿ ಮೇಲ್ಗಡೆ ಸ್ಟಿಚಿಂಗ್ಗೋಸ್ಕರ 11.5 ಹತ್ರ ಈ ರೀತಿ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲೂ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಕೈ ಸುತ್ತಳತೆ ಎಷ್ಟಿದೆ? 5 inches ಇದೆ. 5 inches ಹತ್ರ ಒಂದು ಮಾರ್ಕ್ ಮಾಡಿ. ಅದೇ ರೀತಿ 1 inches ಎಕ್ಸ್ಟ್ರಾ ಮಾರ್ಜಿನ್ನು. ಈಗ ನಾವು ಇದು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ನಾವು ಮಿಡಲಿಲ್ಲಿ 5 inches ಹತ್ರ ಒಂದು ಮಾರ್ಕ್ ಮಾಡಿ. ಇದು ಎಲ್ಬೋ ಸ್ಲೀವ್ಸ್ಗೋಸ್ಕರ ಮಾಡ್ತಿರೋದು. ಎಲ್ಬೋ ಸ್ಲೀವ್ಸ್ ನೀವು ಸ್ಟಿಚ್ ಎಲ್ಬೋ ಸ್ಲೀವ್ಸು ಇಲ್ಲ ಲಾಂಗ್ ಸ್ಲೀವ್ಸ್ ಅನ್ನೋದು ನೀವು ಸ್ಟಿಚ್ ಮಾಡಬೇಕು ಅಂದರೆ ಇಲ್ಲಿ 5 inches ಹತ್ರ ಒಂದು ಮಾರ್ಕ್ ಮಾಡಿ. 5 inches ಹತ್ರ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ಹಾಕಿ ಈ 5 inches ಹತ್ರ ಕೈ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡಿ. ಆ ಕೈ ಸುತ್ತಳತೆನ ಇಲ್ಲಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ 6.5 inches ಬರುತ್ತೆ ಅಂದ್ಕೊಳ್ಳಿ. ಇಲ್ಲಿ 6.5 ಒಂದು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡೌನ್ ಅನ್ನೋದು 3.5 ತೆಗೆಯೋಣ. ಇದು 36 ಇದೆ, ಸುತ್ತಳತೆ ಇದೆ. 36 10 ಡಿವೈಡ್ ಮಾಡಬೇಕು, ಅವಾಗ 3.6 ಬರುತ್ತೆ. ಇಲ್ಲಿ 3.5 ನಾವು ಡೌನ್ ಅನ್ನೋದು ಮಾರ್ಕ್ ಮಾಡೋಣ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ 3.5 ಹತ್ರ. ಈ ರೀತಿ ಆದಮೇಲೆ ನಿಮ್ಮದು ಇಲ್ಲಿ ಹಾರ್ಮ್ ವಾಲ್ ರೌಂಡ್ ಎಷ್ಟು ಬಂತು, ಬ್ಯಾಕ್ ನೆಕ್ ಅನ್ನೋದು ನಾವು ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡಿದಾಗ ಹಾರ್ಮ್ ವಾಲ್ ಅನ್ನೋದು ನಾವು ಅಳತೆ ಮಾಡಿದ್ವಿ, ಅದು ಅಳತೆ ಮಾಡಿದಾಗ 8 inches ಬಂತು. 8 inches ನೀವು 1/2 inches ತೆಗೀರಿ. ಅಲ್ಲಿಗೆ 8 inches ಬರುತ್ತೆ. 8 inches ನೀವು 1/2 inches ತೆಗೆದಾಗ 7 3/4 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 7 3/4 ಒಂದು ಮಾರ್ಕ್ ಮಾಡಿ. 7 3/4 ಹತ್ರ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಲ್ಲಿ 1 inches ಆ್ಯಡ್ ಮಾಡಿ. ಅದೇ ರೀತಿ ಇಲ್ಲಿ 1 inches ಆ್ಯಡ್ ಮಾಡಿ ನೋಡಿ. ಈ ರೀತಿ ಆದಮೇಲೆ ಇಲ್ಲಿಂದ ನೋಡಿ, ಏಳು ಇಲ್ಲಿರುತ್ತಲ್ಲ, ಇಲ್ಲಿ 3.5 ಹತ್ರ ಡೌನ್ ತೆಗೆದಿರ್ತೀವಲ್ಲ, ಅಲ್ಲಿಂದ ಇಲ್ಲಿ 5 inches ಹತ್ರ ಒಂದು ಲೈನ್ ಹಾಕಿ. ಅದೇ ರೀತಿ ಇಲ್ಲಿಂದ ಇಲ್ಲಿ ಸ್ವಲ್ಪ ಕ್ರಾಸಲ್ಲಿ ಬರುತ್ತೆ ನೋಡಿ. ಇಲ್ಲಿಂದ ಈ ರೀತಿ ಕೈ ಸುತ್ತಾಳತ್ತೆ ತಾಳಿ. ಇದು ಅಷ್ಟೇ, ಇಲ್ಲಿ ಹಾಕ್ಬಿಟ್ಟು ಈ ರೀತಿ ಸ್ಲೀವ್ಸ್ ಅನ್ನೋದು ನಾವು ಮಾರ್ಕ್ ಮಾಡಬೇಕು. ಅವತ್ತು ಒಂದ್ಸಲ 5 inches ಹತ್ರ ಒಂದ್ಸಲ ಮಾರ್ಕ್ ಮಾಡಿ. ನೀವು ಮಾರ್ಕ್ ಮಾಡಿದಾಗ ನೋಡಿ, 5 inches ಹತ್ರ ಮೆಜರ್ಮೆಂಟ್ ತಗೊಂಡು ಇಲ್ಲಿ ಮಾರ್ಕ್ ಮಾಡಿ. ಈ ಡೌನ್ ತಗೊಂಬಿಟ್ಟು ಈ 3 marks ಮಾಡಿದಾಗ ನಿಮಗೆ ಇಲ್ಲಿ ಕೈ ಹತ್ರ ರಿಂಕಲ್ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೋಡಿ, ನಾವು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲಿ ಮೆಜರ್ಮೆಂಟ್ ಬಂತು ನೋಡಿ. ಇಲ್ಲಿಂದ ಈ ರೀತಿ ಇದ್ದಾಗ ನಾವು ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದಾಗ ನೋಡಿ, ಕೈ ಹತ್ರ ಇದು ಲೂಸ್ ಬರುತ್ತೆ ನೋಡಿ. ಇಲ್ಲಿ 1/4 inches 1/2 inches ಲೂಸ್ ಬರುತ್ತೆ. ಈ ರೀತಿ ಲೂಸ್ ಬಂದಾಗ ಇಲ್ಲಿ ಕೈ ಹತ್ರ ಏನಾಗುತ್ತೆ, ಇಲ್ಲಿ ತೋಳ ಹತ್ರ ಹಾಕ್ತೀವಲ್ಲ, ಇಲ್ಲಿ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಈ ರೀತಿ ರಿಂಕಲ್ ಬಂದಾಗ ಏನಾಗುತ್ತೆ, ಇಲ್ಲಿ ಫ್ರಂಟ್ ಪಾರ್ಟಲ್ಲೆಲ್ಲ ರಿಂಕಲ್ ಬಂದು ಸ್ಲೀವ್ಸ್ ಹತ್ರ ಸ್ಲೀವ್ಸು ಕರೆಕ್ಟಾಗಿ ಬರೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ಒಂದ್ಸಲ 5 inches ಹತ್ರ ಮಾರ್ಕ್ ಮಾಡಿ. ನೀವು ಲಾಂಗ್ ಸ್ಲೀವ್ಸ್ ಆದರೂ ಮಾಡಿರಿ, ಇಲ್ಲ ಎಲ್ಬೋ ಸ್ಲೀವ್ಸ್ ಆದರೂ ಮಾಡಿ. ಯಾವುದೇ ಸ್ಲೀವ್ಸ್ ನೀವು ಸ್ಟಿಚಿಂಗ್ ಮಾಡ್ತೀವಿ ಅಂದರೆ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅಂದ್ರೂ ಒಂದ್ಸಲ 5 inches ಹತ್ರ ಮಾರ್ಕ್ ಮಾಡಿಬಿಟ್ಟು ನೀವು ಲೆಂತ್ ಅನ್ನೋದು ಮಾರ್ಕ್ ಮಾಡಿದ್ದೀರಿ ಅಂದರೆ ನಿಮಗೆ ಇದು ಸ್ಲೀವ್ಸ್ ಹತ್ರ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಪರ್ಫೆಕ್ಟಾಗಿ ನೀವು ಮಾರ್ಕ್ ಅನ್ನೋದು ಮಾಡಿ. ಈ ರೀತಿ ಆದಮೇಲೆ ಇಲ್ಲಿ ನೋಡಿ, 1.5 inches ಹತ್ರ ಬಿಡಿ. ಇಲ್ಲಿ 1.5 inches ಹತ್ರ ಬಿಟ್ಟು ನಿಮಗೆ ಗೊತ್ತೇ ಇದೆಯಲ್ಲ, ಇವೆರಡರ ಮಧ್ಯೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1/2 inches ಮೇಲೆ ಇಲ್ಲಿ 1/2 inches ಕೆಳಗಡೆ ತೆಗೆದುಬಿಟ್ಟು ನೀವು ಹಾರ್ಮ್ ವಾಲ್ ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ. ಆಲ್ರೆಡಿ ಭಾಳ ವೀಡಿಯೋಸಲ್ಲಿ ನಾನು 28 sizes ಬ್ಲೌಸಸ್ ಅನ್ನೋದು ಕಟ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸಲ್ಲೂ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ನಾನು ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಯಾಕಂದರೆ ಆಲ್ಮೋಸ್ಟಲ್ಲೂ ಎಲ್ಲ ವೀಡಿಯೋನೂ ನೀವು ನೋಡಿರ್ತೀರಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ಇದರಲ್ಲಿ ಬೇಕಿರೋದು ಶೋಲ್ಡರು ಮತ್ತು ಹಾರ್ಮ್ ವಾಲ್ ಎಷ್ಟು ಬೇಕು ಅನ್ನೋದಷ್ಟೇ ನಮಗೆ ಬೇಕಿರೋದು. ಇದು ಗೊತ್ತಾದರೆ ನೀವು ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಬೋದು, ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ನೋಡಿ. ಈ ರೀತಿ ಮಾರ್ಕ್ ಮಾಡಿ.
ನೋಡಿ ಈ ರೀತಿ ನೀವು ಸ್ಲೀವ್ಸ್ ರೌಂಡ್ ತೆಗಿಬೇಕು. ಅದೇ ರೀತಿ ಇಲ್ಲಿ 1 ಇಂಚಷ್ಟು ಮಾರ್ಕ್ ಬಿಟ್ಟು ಇಲ್ಲಿ ಮಿಡಲಲ್ಲಿ ಒಂದು 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದು ತೆಗಿರಿ. 6 ಶೇಪ್ ಅನ್ನೋದು ಈ ರೀತಿ ಬರಬೇಕು. ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್ ಬರುತ್ತೆ, ಇದು ಫ್ರಂಟ್ ಪಾರ್ಟ್ ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡಿಬಿಟ್ಟು ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದು ಸ್ಲೀವ್ಸ್ ಅರ್ಥ ಆಯ್ತಲ್ಲ. ಎಲ್ಬೋ ಸ್ಲೀವ್ಸು ಲಾಂಗ್ ಸ್ಲೀವ್ಸ್ ಕಟ್ ಮಾಡಬೇಕಂದ್ರೆ 5 ಇಂಚ್ ಹತ್ರ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ, ಆವಾಗ ನಿಮ್ಗೆ ಇಲ್ಲಿ ಸ್ಲೀವ್ಸ್ ಹತ್ರ ಇಲ್ಲಿ ರಿಂಕಲ್ ಬರೋದಿಲ್ಲ. ಇಲ್ಲಿ ಲೂಸ್ ಆದಾಗ ಏನಾಗುತ್ತೆ ನೋಡಿ, ಇಲ್ಲೆಲ್ಲ ರಿಂಕಲ್ ಬಂದ್ಬಿಡುತ್ತೆ, ಇಲ್ಲೂ ಲೂಸ್ ಬಂದ್ಬಿಡುತ್ತೆ ಕೈಯಲ್ಲೆಲ್ಲನೂ. ಅದರಿಂದ ನೀವು ಈ ರೀತಿ ಮಾರ್ಕ್ ಮಾಡಿ ಸ್ಲೀವ್ಸನ್ನು ಕಟ್ ಮಾಡಿ. ಓಕೆ, ಇದಿಷ್ಟ ಅರ್ಥ ಆಯ್ತಲ್ಲ. ಈಗ ನಾನು ಇದನ್ನು ಕಟ್ ಮಾಡ್ತೀನಿ. ಈ ರೀತಿ ನೋಡಿ, ಸ್ಲೀವ್ಸ್ ಅನ್ನೋದು ಈ ರೀತಿ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಇಲ್ಲಿ ಮಿಡಲ್ ಟಕ್ ಇಟ್ಕೊಳ್ರಿ, ಇಲ್ಲಿ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡೋದಕ್ಕೆ. ಅದೇ ರೀತಿ ಇಲ್ಲಿ ಟಕ್ ಇಟ್ಕೊಂಡ್ಬಿಟ್ರೆ ನೀವು ಇಲ್ಲಿ ಜಾಯಿಂಟ್ ಕಡೆ ಬರುತ್ತೆ. ಈಗ ಇದನ್ನು ಓಪನ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಷ್ಟು ನೀಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ಬಂತು ನೋಡಿ. ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು 1/2 ಇಂಚು ಕಟ್ ಮಾಡಬೇಕು. ಈಗ ಸ್ಲೀವ್ಸ್ ನೋಡಿ, ಎಲ್ಬೋ ಸ್ಲೀವ್ಸ್ ಅನ್ನೋದು ನೋಡಿ ಎಷ್ಟು ರೌಂಡಾಗಿ ಎಷ್ಟು ನೀಟಾಗಿ ಬಂತು. ಈ ರೀತಿ ಕಟ್ ಮಾಡಿದಾಗ ನಿಮಗೆ ಬ್ಲೌಸ್ಗೆ ಇದು ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ. ಎಲ್ಲೂ ಬ್ಲೌಸಲ್ಲೂ ರಿಂಕಲ್ ಬರೋದಿಲ್ಲ, ಸ್ಲೀವ್ಸಲ್ಲೂ ರಿಂಕಲ್ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಅದೇ ರೀತಿ ಇಲ್ಲಿ ನೋಡಿ, ಇದು ನಿಮಗೆ ಕ್ರಾಸ್ ಪಟ್ಟಿ ಅನ್ನೋದು ಬರುತ್ತೆ. ಇದೆಲ್ಲ ಸ್ಟಿಚ್ ಆಗೋಷ್ಟಕ್ಕೆ ಕರೆಕ್ಟಾಗಿ ನೋಡಿ, ಬ್ಯಾಕ್ ನೆಕ್ಗೆ ಲೆಂತ್ಗೆ ಕರೆಕ್ಟಾಗಿ ಇದು ಕ್ರಾಸ್ ಪಟ್ಟಿ ಅನ್ನೋದು ಬರುತ್ತೆ. ಅದೇ ರೀತಿ ಇದು ಸ್ಲೀವ್ಸು. ಇದಿಷ್ಟು ಅರ್ಥ ಆಯ್ತಲ್ಲ ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.